ಕಾಂಗ್ರೆಸ್ನಲ್ಲಿ ಖಾಲಿ ಇರೋ 6 ಸಚಿವ ಸ್ಥಾನಕ್ಕೆ ಲಾಬಿ ಜೋರಾಗಿ ನಡೀತಾ ಇದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಹೇಳಿದ್ದಾರೆ. ಈ ಬಾರಿ ಸಚಿವ ಸ್ಥಾನ ನೀಡುವಂತೆ ವೇಣುಗೋಪಾಲ್ಗೆ ಮನವಿ ಮಾಡಿದ್ದೇನೆ. ನಮ್ಮ ಶಾಸಕರು ಯಾರೂ ಬಿಜೆಪಿಯ ಆಮಿಷಗಳಿಗೆ ಬಲಿಯಾಗೋದಿಲ್ಲ, ನನ್ನನ್ನ ಬಿಜೆಪಿ ಸಂಪರ್ಕ ಮಾಡಿಲ್ಲ, ನಾನು ಕಾಂಗ್ರೆಸ್ ಬಿಡಲ್ಲ ಅಂತ ಅಜಯ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ನಾನು ಕೂಡ ಸಚಿವ ಆಕಾಂಕ್ಷಿ ಅನ್ನೋದನ್ನು ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ವಿಚಾರವನ್ನ ವೇಣುಗೋಪಾಲ್ಗೂ ಕೂಡ ಅವರು ಈ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ನಮ್ಮ ಶಾಸಕರು ಯಾರೂ ಬಿಜೆಪಿ ಆಮಿಷಕ್ಕೆ ಬಲಿಯಾಗೋದಿಲ್ಲ ಅಂತಲೂ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಖಾಲಿ ಇರುವಂತಹ 6 ಸಚಿವ ಸ್ಥಾನಕ್ಕೆ ಲಾಬಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಹೇಳ್ಕೊಂಡಿದ್ದಾರೆ. ಅಲ್ಲ, ನಾನು ಕೂಡ ಆಕಾಂಕ್ಷಿ ಇದ್ದೀನಿ. ನಾನು 2 ಬಾರಿ ಚುನಾವಣೆ ಗೆದ್ದಿದ್ದೀನಿ. ನಾನು ನಮ್ಮ ತಂದೆಯವರು ದಿವಂಗತ ಧರ್ಮ ಸಿಂಗ್ ಸಾಹೇಬರು ಸುಮಾರು 50 ವರ್ಷ ಈ ಪಕ್ಷದಲ್ಲೇ ಇದ್ದಾರೆ. ವಿವಿಧ ಖಾತೆಗಳ ಸಚಿವರಾಗಲಿ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಾನು ಆಕಾಂಕ್ಷಿ ಇದ್ದೀನಿ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರೆಲ್ಲ ಎಲ್ಲ ನೋಡ್ತೀವಿ. ನಮ್ಮ ಎಲ್ಲ ಕಾಂಟ್ರಿಬ್ಯೂಷನ್ ಬಗ್ಗೆ, ನಮ್ಮ ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ ಬಗ್ಗೆ ಆಗಲಿ, ನನ್ನ ಕಾಂಟ್ರಿಬ್ಯೂಷನ್ ಬಗ್ಗೆ ಆಗಲಿ ಎಲ್ಲ ಗೊತ್ತಿದೆ ಅಂತ ಅವ್ರು ಹೇಳಿದ್ದಾರೆ. ಅವರು ಒಳ್ಳೆ ರೀತಿಯಿಂದ ಮಾತಾಡಿದ್ದಾರೆ, ಒಳ್ಳೆ ರೀತಿಯಿಂದ ನಮಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಾನು ಕೂಡ ಒಬ್ಬ ಆಕಾಂಕ್ಷಿ ಇದ್ದೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಿ ಜೆ ಪಿಯವರು ಎಷ್ಟು ಯಾರಿಗೆ ಸಂಪರ್ಕ ಮಾಡಿದ್ರೂ ಈ ಒಂದು ಸರ್ಕಾರಕ್ಕೆ ಏನೂ ಆಗೋಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ಸಮ್ಮಿಶ್ರ ಸರ್ಕಾರ ಇರ್ತಕ್ಕಂಥ ಮೊಟ್ಟ ಮೊದಲಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯವರು ನಮ್ಮ ತಂದೆಯವರು ಧರ್ಮ ಸಿಂಗ್ ಸಾಹೇಬ್ರವರು ಆಗಿದ್ದರು. ಇವತ್ತು ಈ ಒಂದು ಸಮ್ಮಿಶ್ರ ಸರ್ಕಾರ ಅಂತ ಇದ್ದರೆ ಯಾವಾಗಲೂ ಸಂಕಷ್ಟ ಇದ್ದೇ ಇರ್ತದೆ. ಅದೆಲ್ಲ ನಾವೆಲ್ಲ ಶಾಸಕರಾಗಲಿ ಎಲ್ಲರೂ ನಾವು ಕೂಡಾಗಿದ್ದೀವಿ, ಜೊತೆಯಾಗಿದ್ದೀವಿ. ಅವರು ಎಷ್ಟು ಆಮಿಷ ಏನು ಹೇಳಿದ್ರು ಕೂಡ ಏನಾಗೋಕ್ಕೆ ಸಾಧ್ಯ ಇಲ್ಲ. ನನಗೇನು ಸಂಪರ್ಕ ಮಾಡಿಲ್ಲ. ನಾವು ನಮ್ಮ ತಂದೆಯವರು 1968 ಅವರ ಕೊನೆ ಉಸಿರುವರೆಗೆ 2017 ಸುಮಾರು 50 ವರ್ಷ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಅವರು ಮಾಡಿದ್ದಾರೆ. ನಾನು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿದ್ದೀನಿ. ಮುಂಬರುವ 50 ವರ್ಷ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಅಂತ ನಾನು ರಾಹುಲ್ ಗಾಂಧಿಯವರು ಜೇವರ್ಗಿ ಬಂದಾಗ ಅಂಥ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲ ಜನರ ಮುಂದೆ ಹೇಳಿದ್ದೀನಿ.